ಯಾದಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಮಹಾತ್ಮ ಶ್ರೀ ದಂಡಬಂಡ ಬಸವೇಶ್ವರ ಶ್ರಾವಣ ಮಾಸದ ನಿಮಿತ್ತವಾಗಿ ರವಿವಾರದಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಸಭೆಯಲ್ಲಿ ಪುರಾತನ ದೇವಸ್ಥಾನ ಜಾತ್ರಾ ಮಹೋತ್ಸವ ಅಂಗವಾಗಿ ಸಭೆ ಕರೆಯಲಾಗಿತ್ತು. ಆ ಸಭೆಯಲ್ಲಿ ಸಾಮೂಹಿಕ ಉಚಿತ ಮಾಡಿಕೊಳ್ಳತಕ್ಕಂಥ ಸ್ವ ಇಚ್ಛೆ ಇದ್ದರೆ ಅವರು ಕೂಡ ತಮ್ಮ ಹೆಸರನ್ನು ನೋಂದಾಯಿಸಬೇಕು. ವೇದಮೂರ್ತಿ ಸಿದ್ದಯ್ಯ ಸ್ವಾಮಿ ಅರ್ಚಕರಿಗೆ ಹೆಸರನ್ನು ನೋಂದಾಯಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೂ ಸಭೆಯಲ್ಲಿ ಯಾವ್ಯಾವ ಕಾರ್ಯಕ್ರಮ ನಡೆಸ್ಕೊಂಡ್ರೆ ಹಮ್ಮಿಕೊಳ್ಳಾಯಿತು. ಆ ಸಭೆಯಲ್ಲಿ ಧಾರ್ಮಿಕ ಸಭೆ ಹಾಗೂ ಇನ್ನಿತರ ಪೂಜಾ ಶ್ರೀಗಳಿಂದ ಭಾವೈಕ್ಯ ಸಭೆ ಹಾಗೂ ರಾಜಕಾರಣಿಗಳಿಂದ ಭಾವೈಕ್ಯ ಸಭೆಗಳನ್ನು ಹಮ್ಮಿಕೊಳ್ಳಲಾಯಿತು. ಅದೇ ರೀತಿಯಾಗಿ ತಮ್ಮ ಭಕ್ತಾದಿಗಳು ಅತಿ ಹೆಚ್ಚಿನಲ್ಲಿ ಭಾಗವಹಿಸತಕ್ಕಂಥ ಇದ್ದಾರೆ. ತಾವು ಕೂಡ ಅಲ್ಲಿ ನಗರಸಭೆ ವತಿಯಿಂದ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗಿ ಹಾಗೂ ವಿವಿಧ ಧಾರ್ಮಿಕ ಸಭೆಗಳಲ್ಲಿ ಪಾಲ್ಗೊಂಡು ತಾವು ಕೂಡ ಅನ್ನದಾನ ಸಂದರ್ಭದಲ್ಲಿ ಸಲ್ತಕ್ಕಂಥ ಕಾಣಿಕೆ ಸಮರ್ಪಣೆಯಲ್ಲಿ ಸಲ್ತಕ್ಕಂಥ ಕೂಡ ಇದ್ದರೆ ಅವರು ಕೂಡ ದಾನ ಧರ್ಮ ಮಾಡಿ ತಮಗೆ ಪುಣ್ಯಸ್ಥಾನ ಸಿಗ್ತದೆ ಅಂದು ತಮ್ಮಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಧಾನ ಅರ್ಚಕರ ವತಿಯಿಂದ ಹೇಳಲಾಗಿದೆ. ಈಗ ಜಾತ್ರೆ ಎಂದು ನಡೀತದೆ ಶ್ರಾವಣ ಜಾತ್ರೆ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ಆಗಸ್ಟ್ ಸೆಪ್ಟೆಂಬರ್ 4ನೇ ತಾರೀಕಿಗೆ ಜಾತ್ರೆ 4ನೇ ತಾರೀಕು ಜರುಗೋದು. ಆ ಭವ್ಯವಾದ ಪಲ್ಲಕ್ಕಿ ಉತ್ಸವ ಗಾಂಧಿ ಸರ್ಕಲ್ ವತಿಯಿಂದ ದಂಡಗುಂಡ ಬಸವಣ್ಣ ದೇವಸ್ಥಾನದ ಭಾವಚಿತ್ರಗಳಿಗೆ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಸಾಯಂಕಾಲ ರಥೋತ್ಸವ ಭವ್ಯವಾಗಿ ರಥೋತ್ಸವ ಜರುಗಲಿದೆ. 6 ಗಂಟೆಗೆ ರಥೋತ್ಸವ ಇದೆ. ರಥೋತ್ಸವ ಆದ ನಂತರ ಧಾರ್ಮಿಕ ಸಭೆ ಹಮ್ಮಿಕೊಳ್ಳಲಾಗಿದೆ. ಇಂದು ಬಹಳ ತವೆಲ್ಲರೂ ಭಕ್ತಾದಿಗಳು ಯಾದಗಿರಿ ಸಕಲ ಭಕ್ತಾದಿಗಳು ಪಾಲ್ಗೊಂಡು ಆ ದಂಡಗುಂಡ ಬಸವಣ್ಣನಿಗೆ ಕೃಪರಾಗಿ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಅವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಮಹಾಶಕ್ತಿಯಾದಂಥ ದಂಡಗುಂಡ ಬಸವಣ್ಣನ ಮಹಾದಿವ್ಯವಾದ ಶಕ್ತಿ ಇದೆ. ಆತನ ದರ್ಶನ ಮಾಡಿಕೊಂಡು ಸಕಲ ಭಕ್ತಾದಿಗಳು ಪುನೀತರಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಮತ್ತೆ ಈಗ ಈ ಶ್ರಾವಣ ಮಾಸದಲ್ಲಿ ಏನು ಪ್ರತಿ ಸೋಮವಾರ ದಿನ ರುದ್ರಾಭಿಷೇಕ ನಡೀತು? ಪ್ರತಿ ಶ್ರಾವಣ ಮಾಸ ಒಂದು ತಿಂಗಳ ರುದ್ರಾಭಿಷೇಕ ರೀ. ತಿಂಗಳ ರುದ್ರಾಭಿಷೇಕ ಮತ್ತು ವಿಶೇಷವಾಗಿ ಸೋಮವಾರ ಪ್ರತಿ 5 ಸೋಮವಾರ ಮಹಾಪ್ರಸಾದ ಮಹಾಪ್ರಸಾದನೂ ವ್ಯವಸ್ಥೆ ಅನ್ನದಾಸೋಹ ಇರ್ತದೆ. ಯಾರಾದರೂ ಭಕ್ತಾದಿಗಳು ಇದ್ದರೆ ಅವರು ಕೂಡ ಮಾಡಿಸ್ಬೋದು ಅಂತೇಳಿ ತಮ್ಮಲ್ಲಿ ವಿನಂತಿ.